ದಿನಾಲೂ ಹೆಣ್ಮಕ್ಳಿಗೆ ಬೆಳಗ್ಗೆ ತಿಂಡಿಗೆ ಏನು ಮಾಡಬೇಕು ಮಧ್ಯಾಹ್ನ ಲಂಚ್ಗೆ ಏನು ಮಾಡಬೇಕು ಅಂತ ಯೋಚನೆ ಇರ್ತೈತಿ ಯಾವಾಗಲೂ ಒಂದೇ ಥರ ಒಂದು ಬ್ರೇಕ್ಫಾಸ್ಟ್ ಆಗಲಿ ಪಲಾವು ದೋಸೆ ಇಡ್ಲಿ ತಿಂದು ಬೇಜಾರಾದಾಗ ಈ ಒಂದು ಹೆಲ್ದಿ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ಮಸ್ತ್ ರುಚಿ ಇರ್ತೈತಿ ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ಮಿಕ್ಸ್ಡ್ ದಾಲ್ ಕಿಚಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ನಷ್ಟು ಅಕ್ಕಿ ಕಾಲು ಕಪ್ನಷ್ಟು ಚನ್ನಂಗಿ ಬ್ಯಾಳಿ ಕಾಲು ಕಪ್ನಷ್ಟು ಹೆಸರು ಬ್ಯಾಳಿ ಕಾಲು ಕಪ್ನಷ್ಟು ಶೇಂಗಾ ಆ ನಂತರ ಕಾಲು ಕಪ್ನಷ್ಟು ಹಸಿ ಬಟಾಣಿ ಕಾಳನ್ನ ಹಾಕ್ಕೊಂಡೇನೆ ಮತ್ತು ಕಾಲು ಕಪ್ನಷ್ಟು ಹೆಸರು ಬ್ಯಾಳಿ ಅಂದರೆ ಇದು ಹೆಸರು ಕಾಳಿನ ಎರಡು ಭಾಗ ಮಾಡಿರೋದು ಹೆಸರು ಕಾಳನ್ನ ಎರಡು ಭಾಗ ಮಾಡಿರೋದು ಇದು ಮೇಲಿಂದ ಸಿಪ್ಪೆ ತೆಗ್ದಿಲ್ಲ ಇದು ಒಂಥರ ಟೇಸ್ಟ್ ಬೇರೆ ಇರ್ತೈತಿ ಇವಿಷ್ಟನ್ನು ನಾವು ಕ್ಲೀನಾಗಿ ತೊಳ್ಕೊಬೇಕಾಗ್ತೈತಿ ಈಗ ನಾನು ಒಂದು ನೀರನ್ನ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಎರಡು ಸಲ ತೊಳಿತೇನೆ ಕ್ಲೀನಾಗಿ ತೊಳೆದ್ರೆ ಅಕ್ಕಿ ಬ್ಯಾಳಿ ಕೂಡ ಸ್ವಚ್ಛ ಆಗ್ತಾವೆ ಆಮೇಲೆ ನಾವು ಮಾಡ್ತಕ್ಕಂತಹ ಐತಲ್ಲ ಅನ್ನ ಅದು ಸ್ವಲ್ಪ ಕ್ಲೀನ್ ಈಗ ಎರಡು ಸಲ ತೊಳಿತೆ ಇವನ್ನ ನಾನಿಲ್ಲಿ ಹಸಿ ಬಟಾಣಿ ಕಾಳನ್ನ ತೊಗೊಂಡಿನಿ ಅದನ್ನ ಮೊದ್ಲು ಹಾಕೀನಿ ನೀವು ಬೇಕಿದ್ರೆ ಒಗ್ಗರಣೆ ಒಳಗೂ ಹಾಕೋಬೋದು ಯಾಕಂತಂದ್ರೆ ಹಸಿ ಬಟಾಣಿ ಕಾಳು ಜಲ್ದಿನ ಬೆಂದು ಬಿಡ್ತೈತಿ ನಾನು ಮೊದ್ಲೇ ಹಾಕಿ ಹಾಕಿದ್ದೀನಿ ಇಲ್ಲಿ ನೀವು ಇವು ಹಸಿ ನಮ್ಮ ಮನೆಯೊಳಗೆ ಹಸಿ ಬಟಾಣಿ ಕಾಳು ಜಾಸ್ತಿ ಇಷ್ಟಪಡೋಲ್ಲ ಅದಕ್ಕೆ ನಾನು ಮೊದಲನೇ ಹಾಕೀನಿ ಅಂದರೆ ಸ್ವಲ್ಪ ಮೆತ್ತಗೆ ಬೇಯಿದ್ರೆ ಗೊತ್ತಾಗಲ್ಲ ಅಂತ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೀನಿ ಹಂಗೆ ಐದು ಕಪ್ನಷ್ಟು ನೀರು ಹಾಕಿನಿ ನಾನು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೀನಿ ಐದು ಕಪ್ನಷ್ಟು ನೀರು ಹಾಕ್ಕೊಳ್ಳ್ರಿ ಅದೆಲ್ಲ ಬೆಂದು ಕರೆಕ್ಟಾಗಿ ಆಗಿರ್ತೈತಿ ಜಾಸ್ತಿ ಏನು ನೀರು ಅನ್ಸಂಗಿಲ್ಲ ಒಂದು ಮೂರು ಸೀಟಿ ಕೂಗಿಸ್ಕೊಂಡ್ರೆ ಸಾಕು ಜಾಸ್ತಿನೂ ಬೇಡ ಈಗ ಸಿಟಿ ಕೂಗಿಸೋಕೆ ಅನ್ನ ಇಟ್ಟೇನೆ ನಾನು ಆಮೇಲೆ ಇಲ್ಲಿ ಒಂದು ಪಾತ್ರೆ ಒಳಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕೀನಿ ಆನಂತರ ಇಲ್ಲಿ ಕ್ಯಾರೆಟು ಬೀನ್ಸು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿನಿ ಇಲ್ಲಿ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡೇನಿ ಒಂದು ಎಂಟರಿಂದ ಹತ್ತು ಬೀನ್ಸ್ ಒಂದು ಮೀಡಿಯಮ್ ಸೈಜಿನ ಕ್ಯಾರೆಟ್ ತೊಗೊಂಡಿನಿ ಈರುಳ್ಳಿ ಆಪ್ಷನ್ನು ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿಕೊಳ್ಳ್ರಿ ಒಂದು ಚಮಚದಷ್ಟು ತುರಿದಿಟ್ಕೊಂಡಿರೋ ಶುಂಠಿ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊಳ್ತೀನಿ ಇವೆಲ್ಲ ಸ್ವಲ್ಪ ಒಗ್ಗರಣೆ ಒಳಗನ್ನ ಚೆಂದಾಗಿ ಬಾಡಿಸ್ಕೊಳ್ರಿ ಇದಾದ ಮೇಲೆ ನಾನು ಇಲ್ಲಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಜಜ್ ಇಚ್ಕೊಂಡಿದ್ದೆ ಅದನ್ನೂ ಸಹಿತ ಹಾಕ್ಕೊಳ್ತೀನಿ ನೀವು ಬೆಳ್ಳುಳ್ಳಿ ಶುಂಠಿನ ಹಿಂಗೆ ಹಾಕೋದ್ರ ಬದಲಾಗಿ ಈ ಬೆಳ್ಳುಳ್ಳಿ ಪೇ ಶುಂಠಿ ಪೇಸ್ಟ್ ನಿಮ್ಮ ಮನೆಯೊಳಗೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನೂ ಸಹಿತ ನೀವು ಹಾಕ್ಕೋಬೋದು ಇವನ್ನೆಲ್ಲ ಚೆಂದಾಗ ಬಾಡಿಸ್ಕೊಳ್ತೀನಿ ಒಗ್ಗರಣೆ ಒಂದು ಚೂರು ನಾವು ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಗೆ ಒಂದು ದೊಡ್ಡ ಸೈಜಿನ ಟೊಮೆಟೊ ತೊಗೊಂಡಿದ್ದೆ ಅದನ್ನೂ ಸಹಿತ ಸೇರಿಸ್ಕೊಳ್ತೇನೆ ಅಕಸ್ಮಾತಾಗಿ ಟೊಮೊಟೊ ಇಲ್ಲಪ್ಪ ಅಂತಂದ್ರೆ ನೀವು ಒಂದು ಲಿಂಬೆಹಣ್ಣು ಸಹಿತ ಹಾಕ್ಕೋಬೋದು ಒಟ್ಟಿನೊಳಗೆ ಇದು ಹುಳಿ ಒಂದು ಚೂರು ಹುಳಿ ಅಂತ ಬರ್ಬೇಕು ಬಾಯಿಯೊಳಗೆ ತಿನ್ನೋವಾಗ ಸ್ವಲ್ಪ ಹುಳಿ ಟೇಸ್ಟ್ ನಮ್ಗೆ ಸಿಗ್ತಿರಬೇಕು ಇವಿಷ್ಟನ್ನು ಹಾಕ್ಕೊಂಡು ಚೆಂದಾಗ ಬಾಡಿಸ್ಕೊಂಡ್ಮೇಲೆ ನಾನು ಒಂದು ಸ್ವಲ್ಪ ಅಂದ್ರೆ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಸಣ್ಣ ಉರಿ ಒಳಗೆ ಬೇಯಿಸೋದಕ್ಕೆ ಇಡ್ತೀನಿ ಯಾಕಂತಂದ್ರೆ ನಾನಿಲ್ಲಿ ಕ್ಯಾರೆಟು ಬೀನ್ಸ್ನ ಮೊದಲೇ ಬೇಯ್ಸಿಲ್ಲ ಅದ್ರ ಸಲುವಾಗಿ ನಾ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸು ಚಂದಾಗೆ ಬಂದರೆ ರುಚಿ ಆಗ್ತೈತಿ ಅದ್ರ ಸಲುವಾಗಿ ಇನ್ನು ಬೇಯಕ್ಕೆ ಇಟ್ಟನಿ ಈ ಕಡೆ ನೋಡ್ರಿ ಅದು ಬೇಯದಕ್ಕೆ ಇಟ್ಟನು ತರಕಾರಿನೇ ಈ ಕಡೆ ಅನ್ನೂ ಸಹಿತ ರೆಡಿ ಆಗೈತಿ ಬ್ಯಾಳಿ ಅನ್ನ ಅದೆಲ್ಲ ಮಿಕ್ಸ್ ಆಗಿ ಚೆಂದಗೆ ಬೆಂದೈತಿ ಇದೊಂದು ಸಲ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ಐದು ಕಪ್ನಷ್ಟು ನೀರು ಇಟ್ಟಿದ್ದೆ ಆದರೂ ನೋಡಿರಿ ಒಂದು ಸ್ವಲ್ಪ ಉದುರು ಉದುರಾಗೈತಿ ಯಾಕಂತಂದ್ರೆ ನಾವು ಬ್ಯಾಳಿ ಹಾಕಿರ್ತೀವಲ್ಲ ಇದಕ್ಕೆ ನೀರಿನ ಅಂಶ ಜಾಸ್ತಿ ಬೇಕಾಗ್ತೈತಿ ಈ ಕಡೆ ಈರುಳ್ಳಿ ಮತ್ತು ಟೊಮೊಟೊ ಅವೆಲ್ಲ ಚೆಂದಾಗ ಬೆಂದವು ತರಕಾರಿ ಎಲ್ಲ ತರಕಾರಿನೂ ಕ್ಯಾರೆಟು ಬೀನ್ಸು ಆ ಕ್ಯಾರೆಟ್ ಒಂದು ಸ್ವಲ್ಪ ಮುಟ್ಟಿ ನೋಡಿರ ಒಂಚೂರು ಮೆತ್ತಗೆ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು ನೀರಿನ ಅವ್ಷ ಸಹಿತ ಕಡಿಮೆ ಆಗೇತಿದ್ಕ ಮ್ಯಾಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಹಿಂಗ್ ಹಾಕೋದನ್ನ ಮರ್ತಿದ್ದೆ ಇಂಗು ನೀವು ಒಂದು ಸ್ವಲ್ಪ ರುಚಿಗೆ ಹಾಕ್ಕೊಳ್ಳ್ರಿ ಅನ್ ಸಾರಿ ಪರಿಮಳ ಬರೋದಕ್ಕೆ ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಳ್ಳ್ರಿ ಹಂಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಅನ್ನ ಮಾಡುವಾಗೂ ನಾವು ಉಪ್ಪು ಹಾಕಿರ್ತೀವಿ ಯಾಕಂದರೆ ಮತ್ತೆ ಇಲ್ಲಿ ತರಕಾರಿಗಳನ್ನು ಸೇರಿಸಿರ್ತೀವಲ್ಲ ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕಿನಿ ಒಂದು ಚಮಚದಷ್ಟು ಗರಂ ಮಸಾಲ ಪುಡಿ ಆನಂತರ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕಿನಿ ಆನಂತರ ಅಚ್ಚ ಖಾರದ ಪುಡಿ ಒಂದು ಮುಕ್ಕಾಲು ಚಮಚದಷ್ಟು ಹಾಕೀನಿ ಯಾಕಂತಂದ್ರೆ ನಾವು ಒಗ್ಗರಣೆ ಒಳಗೂ ಉದ್ದಾಗ ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕಿನಲ್ಲ ಅದರ ಸಲುವಾಗಿ ಖಾರ ಪುಡಿನ ನೋಡಿ ಹಾಕ್ಕೊಳ್ತೀನಿ ನೀವು ಖಾರ ಪುಡಿ ಆಗಲಿ ಹಸಿ ಮೆಣಸಿನ್ಕಾಯಿ ಆಗಲಿ ಎರಡರಲ್ಲಿ ಒಂದನ್ನು ಹಾಕೋಬೋದು ಅಥವಾ ನಿಮ್ಗೊಂದು ಸ್ವಲ್ಪ ಟೇಸ್ಟ್ ಸಿಗಲಿ ಅಂತಂದರೆ ಎರಡೂ ಹಾಕೊಳ್ರಿ ಆಮೇಲೆ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅನ್ನಾನ ಸೇರಿಸ್ಕೊಳ್ತೀನಿ ಈಗ ನೋಡ್ರಿ ಇದನ್ನ ನೋಡಿದ್ರೆ ಉದುರು ಉದುರಾಗಿ ಅಂತ ಅನಿಸ್ತೈತಿ ಇದಕ್ಕೆ ಮತ್ತೆ ನೀವು ಒಂದರಿಂದ ಒಂದೂರಿ ಕಪ್ನಷ್ಟು ನೀರು ಸಹಿತ ಹಾಕೊಳ್ಬೇಕಾಗ್ತತಿ ಯಾಕಂತಂದ್ರೆ ಇದು ನಾವು ದಾಲ್ ಕಿಚಡಿ ಮಾಡಾಕತ್ತಿರೋದ್ರಿಂದ ಒಂದು ಸ್ವಲ್ಪ ನೀರಿನ ಅಂಶ ಬೇಕಾಗ್ತೈತಿ ಒಂಚೂರು ಈ ಬಿಸಿಬ್ಯಾಳೆ ತರ ಬಿಸಿಬೇಳೆ ಬಾತ್ ಥರ ಇದು ಒಂದು ಸ್ವಲ್ಪ ತೆಳಗಿದ್ರ ರುಚಿ ಜಾಸ್ತಿ ಆಗ್ತೈತಿ ಆಮೇಲೆ ಹೆಸರು ಕಾಳು ನಾವು ಹಾಕಿರೋದ್ರಿಂದ ಹೆಸರು ಕಾಳನ್ನ ಬ್ಯಾಳಿ ಮಾಡಿ ಹಾಕಿರೋದ್ರಿಂದ ಇದು ಭಾಳ ರುಚಿ ಕೊಡ್ತೈತಿ ಇದು ಹೆಸರು ಕಾಳನ್ನು ಬ್ಯಾಳಿ ಮಾಡಿದ್ದು ಸೂಪರ್ ಮಾರ್ಕೆಟ್ ಒಳಗೆ ಒಳಗೂ ಸಿಗ್ತೈತಿ ಅಥವಾ ನೀವು ಮನೆಯೊಳಗನ್ನ ಹೆಸರು ಕಾಳನ್ನು ಮಿಕ್ಸಿ ಮಾಡಿದ್ರೆ ನೀವು ಈ ರೀತ ಈ ರೀತಿ ಕಾಳು ಬ್ಯಾಳಿ ಮಾಡ್ಕೊಬೋದು ಈಗ ಇದಕ್ಕೆ ಒಂದೂವರೆ ಕಪ್ನಷ್ಟು ನೀರು ಹಾಕಿ ನಾನು ಚೆಂದಾಗ ಮಿಕ್ಸ್ ಮಾಡ್ಕೊಳತ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ಇನ್ನೂ ಒಂದು ಕಪ್ನಷ್ಟು ನೀರು ಹಾಕ್ಕೊಳ್ರಿ ಅಥವಾ ಈ ಹದ ಸಾಕು ಅಂತಂದ್ರೆ ಇಷ್ಟಕ್ಕನ ಬಿಡ್ರಿ ಈಗ ನೋಡ್ರಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತು ಚೆಂದಾಗ ಇದನ್ನ ಒಂದು ಸಣ್ಣ ಉರಿ ಒಳಗೆ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಯಾಕಂತಂದ್ರೆ ಎಲ್ಲ ಮಸಾಲೆ ಪದಾರ್ಥಗಳು ಈ ಒಂದು ಅನ್ನದ ಜೊತೆ ಹೊಂದ್ಕೋಬೇಕಲ್ಲ ಅದರ ಸಲುವಾಗಿ ಒಂದು ಸ್ವಲ್ಪ ಸಣ್ಣ ಉರಿ ಒಳಗೆ ಬೇಯಿಸೋದಕ್ಕೆ ಬಿಟ್ಟಿದ್ದೆ ಆನಂತರ ಇದನ್ನ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತೀನಿ ಈ ಮೇಲೆ ಒಂದು ಚಮಚದಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಭಾಳ ರುಚಿ ಹೆಚ್ಚಾಗ್ತತಿ ನೋಡೋದ್ರಲ್ಲ ಎಷ್ಟು ಸುಲಭವಾಗಿ ನಾವು ತರಕಾರಿಗಳು ಮಕ್ಕಳು ತಿನ್ನಂಗಿಲ್ಲ ಅಂತಂದಾಗ ಈ ಥರ ತರಕಾರಿಗಳನ್ನು ಅನ್ನೋ ಜೊತೆ ಹಾಕಿ ಒಂದು ಹೆಚ್ಚು ಖಾರ ಇಲ್ಲದನ್ನ ಒಂದು ಸ್ವಲ್ಪ ಮೈಲ್ಡ್ ಆಗಿರುವಂತಹ ಈ ದಾಲ್ ಕಿಚಡಿ ಎಲ್ಲರೂ ಇಷ್ಟಪಡ್ಕೊಂಡು ತಿಂತಾರಂತನ ಹೇಳ್ತೀನಿ ಹಂಗೆ ಇದು ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಅಥವಾ ಮಧ್ಯಾಹ್ನದ ಊಟಕ್ಕಾಗಲಿ ರಾತ್ರಿ ಊಟಕ್ಕಾಗ್ಲಿನೂ ಮಾಡ್ಕೊಬೋದು ಬಿಸಿ ಬಿಸಿ ಈ ದಾಲ್ ಕಿಚಡಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಸೈಡ್ಗೆ ಉಪ್ಪಿನಕಾಯಿ ಅಥವಾ ಏನಾದರೂ ಹಪ್ಪಳ ಸಂಡಗಿದ್ರಂತೂ ಮಸ್ತ್ ರುಚಿ ಆಗ್ತೈತಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಇವತ್ತಿನ ಈ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ನಿಮಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಫಸ್ಟಾಗಿ ಯಾರು ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಂಗ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ನಿಮ್ಗೆ ಅವಾಗ ಹೊಟ್ಟೆ ಹೊಸ ನೋಟಿಫಿಕೇಷನ್ ಬರ್ತೈತಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು